हाय फ्रेंड्स, वेलकम बैक टू माय चैनल। फ्रेंड्स, इवत ना चैनल ना निम्हे स्नेक प्लांट्स ना हेगे बेळसोदु अदक्के याव तर वातावरण इरबेकु एनेन गोब्बरगळन्नु हाकबहुदु अन्नोदन्न निम्हे तोरिस्ता इदीनि। फ्रेंड्स, स्नेक प्लांट अन्न एलेगळिंद नावु प्रोपगेट माडोदु अंद्रे एलेगळन्न नेट बिट्टु बेळसोदु। नावु ब्रह्मकमल एल्ल नेडतीवल्ल अदे तर हागेने ओंद गिड नेट्रे अदु अल्ले चिगुरु बंदु ಬೇರಿನ ಹತ್ರನೇ ತುಂಬ ಗಿಡಗಳು ಆಗುತ್ತೆ। ಒಂದು ಎಲೆನ ಕಟ್ ಮಾಡಿಬಿಟ್ಟು ನೀವು ಪಾಟಲ್ಲಿ ಕೂಡ ಹಾಕಬಹುದು, ನೆಲದ ಮೇಲೆ ಕೂಡ ಹಾಕಬಹುದು। ಇದು ಗಿಡ ಹೇಗೆ ನೆಡೋದು ಅನ್ನದಾಯಿತು। ಇದಕ್ಕೆ ನೋಡಿ ಫ್ರೆಂಡ್ಸ್, ಬಿಸ್ಲು ಡೈರೆಕ್ಟ್ ಆಗಿ ಬಿಸ್ಲು ಗಿಡದ ಮೇಲೆ ಬೀಳಬಾರದು, ಅಂದ್ರೆ ಬ್ರೈಟ್ನೆಸ್ ಬೇಕು, ಇದಕ್ಕೆ ಸೂರ್ಯನ ಕಿರಣ ಬೇಕು, ಆದರೆ ಡೈರೆಕ್ಟ್ ಆಗಿ ಬಿಸ್ಲು ಬೀಳಬಾರದು। ಬಿಸ್ಲು ಬಿದ್ದರೆ ಅದು ಅಲ್ಲೇ ಒಣಗುತ್ತೆ, ಇಲ್ಲ ಕೊಳೆಯುತ್ತೆ, ಮತ್ತೆ ಚಿಗುರು ಕೂಡ ಬರಲ್ಲ ಹೊಸ ಗಿಡ ನೆಟ್ಟಿದ್ರೆ। ಬ್ರೈಟ್ನೆಸ್ ಜಾಸ್ತಿ ಇರಬೇಕು। ಇದನ್ನು ನೀವು ಔಟ್ಡೋರ್ ಕೂಡ ಆಗಿ ನೆಡಬಹುದು, ಇಂಡೋರ್ ಕೂಡ ಆಗಿ ನೆಡಬಹುದು। ಇಂಡೋರ್ ನೆಟ್ಟಿದ್ರೆ ಎಲ್ಲಿ ಕಿಡಕಿ ಹತ್ರ ತುಂಬ ಬೆಳಕು ಒಳಗೆ ಬರುತ್ತಲ್ಲ ಅಲ್ಲಿ ಇಡಬೇಕು, ಡಾರ್ಕ್ನೆಸ್ ಅಲ್ಲೆಲ್ಲ ಇದು ಆಗಲ್ಲ। ಇದಕ್ಕೆ ನೋಡಿ ಇಲ್ಲಿ ಹೂವು ಕೂಡ ಬಿಟ್ಟಿದೆ ಈ ಗಿಡಗಳಿಗೆ, ಹಾಗೇನೆ ಇಲ್ಲೊಂದು ಚಿಕ್ಕ ನೋಡಿ ಚಿಕ್ಕ ಗಿಡ ಕೂಡ ಬಿಟ್ಟಿದೆ। ಇಲ್ಲಿ ನಾನು ತೋರಿಸ್ತಾ ಇದ್ದೀನಲ್ಲ ಇದು ನೋಡಿ, ಅಲ್ಲೇ ಬೇರೆ ಹತ್ರನೇ ಮತ್ತೆ ಚಿಗುರುಗಳು ಬಂದು ಗಿಡಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ ಅದು ನೋಡಿ ಫ್ರೆಂಡ್ಸ್ ಈ ಥರ। ಇದಕ್ಕೆ ಒಳ್ಳೆ ಗೊಬ್ಬರ ಅಂತಂದರೆ ಯೂರಿಯಾ ಹಾಕಿ, ಯೂರಿಯಾ ಮಾತ್ರ ಇದಕ್ಕೆ ತುಂಬ ಒಳ್ಳೆ ಗೊಬ್ಬರ। ಇಂಡೋರ್ ನೆಟ್ಟಿದ್ರೆ ಯೂರಿಯಾ ಸುಫಲ ಹಾಕ್ಬೋದು, ಔಟ್ಡೋರ್ ಇದ್ದರೆ ಬೇರೆ ಯಾವುದೇ ಥರ ನೀವು ಕಂಪೋಸ್ಟ್ನ ಕೂಡ ಕೊಡ್ಬೋದು, ಏನೂ ಪ್ರಾಬ್ಲಮ್ ಆಗಲ್ಲ। ಇಂಡೋರ್ ಇದ್ದರೆ ಯಾವುದು ಕೊಡೋಕ್ಕೆ ಹೋಗಬೇಡಿ, ನೊಣಗಳೆಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ। ಫ್ರೆಂಡ್ಸ್, ಇನ್ನೊಂದು ವಿಷಯ ಏನಂತಂದರೆ, ನಿಮ್ಮ ಮನೇಲಿ ಮಕ್ಕಳಿದ್ರೆ ಅಥವಾ ಏನಾದರೂ ಡಾಗ್ ಅಂಥವೆಲ್ಲ ಇದ್ದಿದ್ರೆ ಇದನ್ನ ಮುಟ್ಟಕ್ಕೆ ಕೊಡಬೇಡಿ, ಏನಕ್ಕೆಂದರೆ ಇದು ಸ್ವಲ್ಪ ಪಾಯ್ಸನಸ್ ಪ್ಲ್ಯಾಂಟ್, ಸ್ನೇಕ್ ಪ್ಲ್ಯಾಂಟ್ ಸ್ವಲ್ಪ ಪಾಯ್ಸನಸ್, ಇದು ಇದರಲ್ಲಿ ಸ್ವಲ್ಪ ವಿಷದ ಅಂಶ ಇರುತ್ತೆ, ಸ್ವಲ್ಪ ಹುಷಾರು ನೋಡಿ ಫ್ರೆಂಡ್ಸ್। ಇದು ಬಂದು ಸ್ನೇಕ್ ಪ್ಲ್ಯಾಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ನಿಮ್ಗೆ ನಾನು, ನಿಮಗೆಲ್ಲ ಇದು ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ। ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಫ್ರೆಂಡ್ಸ್। ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಥ್ಯಾಂಕ್ ಯು।